ಸೊ ಹಾಯ್ ಗುಡ್ ಮಾರ್ನಿಂಗ್ ನಮ್ಮ ತಮ್ಮಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಎಲ್ಲಿದ್ದೇವಪ್ಪ ಅಂದ್ರೆ ನೇಪಾಳದಾಗಿದ್ದೇವು. ನೇಪಾಳ ಏನು ಮಾಡಿತ್ತು, ಪೋಖ್ರಾ ಹೋಗಂತೆ ನಿನ್ನೆ ಅಲ್ಲಿ ಎಂಟ್ರಿ ಮಾಡಿಸಿ ಹೊಂಟಿದ್ದೆವು. 190 ಕಿಲೋಮೀಟರ್ ಇತ್ತು, ಬಟ್ ಹೋಗೋದು ಅಲ್ಲಿ 12 ಗಂಟೆ ಮಳೆ ಬಂತು ರಾತ್ರಿ ನಡಕ್ಕೆ. ಆ ಮಳೆ ಬಂದಿಸ್ಲೇ ಮಾಡಿದೆವು ಅಂತ ಅಲ್ಲಿ ಎಲ್ಲರೂ ಸ್ಟೇ ಮಾಡ್ಬೇಕು ಅನ್ನಿಸ್ತು. ಯಾಕೋ ಯಾಕೆ ಘಾಟ್ ಸೆಕ್ಷನ್ ರಾತ್ರಿ ಹೈವೇ ಎದುರು ಹೋಯ್ತು. ಘಾಟ್ ಸೆಕ್ಷನ್ ಸಲೇ ನಮ್ಮದು ಸ್ಟೇ ಮಾಡ್ಬೇಕಂದ್ರೆ ಇಲ್ಲೇ ಒಂದು ತೋಲ್ ಬಂದಿದ್ದು. ಅವರು ಹಂಗೆ ಜಸ್ಟ್ ನಂಬರ್ ಎತ್ತು ಕಾಲ್ ಮಾಡಿದ್ರು, ರೂಮ್ ಬಂದು ಹೊರಗೆ ಬಂದರು, ರೂಮ್ ತೋರಿಸು ಎಲ್ಲ ಮಾಡಿದ್ರು. ಬಟ್ ರಾತ್ರಿ ಹೊತ್ತು 12 ಗಂಟೆಗೆ ಊಟನೂ ಹಾಕಿದ್ರು ಅವ್ರು, ಊಟ ಮಾಡಿ ಪರ್ ಪ್ಲೇಟ್ ಎಷ್ಟು ತೋಣಿಕೆ. ಬಟ್ ಮುಂಜೆ ಗುಣ ಅಮೌಂಟ್ ಕೊಟ್ಟಿಲ್ಲ, ಕೊಡ್ಬೇಕು ಈಗ. ಸೊ ಅದು ಎಲ್ಲ ಇಂಥ ಇಂಪಾರ್ಟೆಂಟ್. ಇನ್ನೊಂದು ಏನಪ್ಪ ಅಂದ್ರೆ ಮುಂಜೆ ಅದು ವ್ಯೂ ನೋಡಿದೇವಲ್ಲ, ಅದು ರಾತ್ರಿ ರೊಕ್ಕ ಕೊಟ್ಟಿದ್ದೆಲ್ಲ ಮುಟ್ಟಿದಂಗೆ ಆಯ್ತು. ರೂಮಿಂದ ಗಿಮಿಂದೆಲ್ಲ ಇಲ್ಲಿ ನೋಡ್ರಿ ವ್ಯೂ ಹಂಗದು ಫುಲ್ ಒಂಥರ ಪೂರ ಸ್ವರ್ಗ ನೋಡ್ದಂಗೆ. ಬಾಜಿನೇ ನದಿ ಇದೆ, ನದಿ ಬಾಜಿನೇ ಗುಡ್ಡ, ಮನೆ ಗುಡ್ಡದಾಗ ಮನೆಗಳು. ಈ ನೇಪಾಳೇ ಪೂರ ಗುಡ್ಡದಾಗದಂಗೆ ಅದ ಇದು ನೋಡ್ರಂಗೆ. ಇವು ಮಸ್ತ್ ಫುಲ್ ಒಂಥರ ಭಾಳ ಇಷ್ಟ ಆಯ್ತು ಮುಂಜೆ ಅದು ನೋಡಿದ್ರೆ ನಮಗೆ. ಸೊ ನಮ್ಮ ರೊಕ್ಕ ಕೊಟ್ಟಿದ್ದಕ್ಕೆ ವರ್ತ್ ಅನ್ನಿಸ್ತು ನನಗೆ ಫಸ್ಟ್ ಟೈಮ್ ರೂಮಿಂದು. ಯಾಕಂದ್ರೆ ನೋಡ್ಲಾರ್ದೆ ರೂಮ್ ಹಿಡಿದಿವಲ್ಲ, ಅದು ಮುಂಜೆ ಅದು ನೋಡಿದ ಕೊನಾಯಿತು. ರೊಕ್ಕ ಕೊಟ್ಟಿದ್ದಕ್ಕೆ ವರ್ತ್ ಆಯ್ತು ತಳಿ. ಸೊ ಬರ್ರಿ ಈಗ ಪೋಖ್ರಾ ಹೋಗಾಮಿ. ಪೋಖ್ರಾ ಹೋಗಿ ನೋಡೋ ಸೈಡ್ಸಿ ನೋಡ್ಕೊಂಡು ಅಲ್ಲಿಂದ ಕಟ್ಕೊಂಡು ಹಾಲ್ಟ್ ಮಾಡಬೇಕು. ಇನ್ನು 50 ಜನ ಎಲ್ಲೆಲ್ಲ ಹೋಗ್ತೇವೆ ಅನಿಸಿದ್ದು. ರೋಡ್ ಮಾತ್ರ ಹೆವಿ ಖರಾಬ್ ಅದ. ಬಟ್ ಸಿಂಗಲ್ ರೋಡ ಘಾಟ್ ಸೆಕ್ಷನ ಭಾಳ ಆದ್ರೆ ಒಂದು ಗಂಟೆಗೆ 30 ಕಿಲೋಮೀಟ್ರ್ ಹೋಗಲ್ಲ, 30 ಕಿಲೋಮೀಟ್ರ್ ಒಂದು 28 ಕಿಲೋಮೀಟ್ರ್ ಹೋಗ್ತದೆ. ಸೊ ಬರ್ರಿ ನಿಮ್ಗೆ ತೋರಿಸ್ತೀನಿ ಮುಂದೆ ರೋಡ್. ಸೊ ಅದು ಮೇನ್ ರೋಡ್ ನಾಗ, ಈ ಮೇನ್ ರೋಡ್ಲಿ ನೋಡ್ತೀನಿ ನೋಡ್ರಿ. ಇದು ನಾವಿದ್ದ ರೂಮ್ ಅಂದು ಎಲ್ಲ ಲೊಕೇಶನ್. ಬಟ್ ಈ ರೂಮ್ನು ಮಸ್ತ್ ರೂಮ್ ನೆನಪು ಒಟ್ಟ ಏನೂ ಹೇಳಲಿಲ್ಲ. ಭಾಳ ಚೀಪ್ ರೇಟ್ ಕೊಟ್ಟರು ಇಲ್ಲಿ. ನೇಪಾಳ ಕರೆನ್ಸಿ ಇದು 800 ರೂಪಾಯಿ ಆಯ್ತಾ. ಸೊ ನಮ್ಮ ಗಾಡಿ ವಾರ ಆಲಮ ಇಟ್ಟಿದ್ದೆವು ರೆಡಿ ಆಗುತ್ತೇಳಿ. ಹರಣಯ್ಯ ನಮ್ಮ ರಾಜನು ಫುಲ್ ಗಾಡ್ ಸೆಕ್ಷನ್ ಓಡಿಸಿ ಇದೆ. ನಿನ್ನೆ ರೆಸ್ಟೋರೆಂಟ್ ನಾವು ನಿನ್ನೆ ನೋಡಿ ರೆಸ್ಟೋರೆಂಟ್. ಸೊ ಹೆಂಗ ನೋಡ್ರಿ ಇದು ನಿನ್ನೆ ಇಲ್ಲೇ ರಾತ್ರಿ ಉಂಡಿ ಮಾಡಿ. ಸೊ ಇವತ್ತು ಇಲ್ಲಿಂದ ಚಾ ಕುಡಿದು ಹೊಂಟಿದ್ದೆವು. ಸೊ ಬರ್ರಿ ಚಾ ಆಗಿ ಕುಡಿದೆವಲ್ಲ. ಈಗ ಇಲ್ಲಿದ್ದು ಸೀದಾ ಪೋಖ್ರಾ ಹೋಗ್ಬೇಕು. ನಮ್ಮ ಗಾಡಿ ರೆಡಿ ಆಗ್ಯದ ಆ ಕಡೆ. ಸೊ ನಾವ್ರಿ ಈಗ ಸ್ಟಾರ್ಟ್ ಲೆಸ್ಟ್ ಗೋ. ನಿನ್ನ ರಾತ್ರಿ ಮೈಸೂರಿಂದ ಇಲ್ಲಿ ಸ್ಟಾಪ್ ಮಾಡಿದ್ವಪ್ಪ. ಇಲ್ಲಿ ಸ್ಟಾಪ್ ಮಾಡಿ ಆರಾಮ್ ಅಂದ್ಕೊಂಡು ಊಟ ಗಿಡ ಮಾಡಿದೆವು. ಸೊ ಈಗ ಬಿಟ್ಟಿದ್ದೆವು ಪೋಖ್ರಾ ಹೋಗ್ಬೇಕು. ಬರ್ರಿ ಪೋಖ್ರಾ. ನೋಡ್ರಿ ಫುಲ್ ಇಲ್ಲಿ ಏನದ ಅಂದ್ರೆ ಮೆಂಕಿತಿನಿ ಒಂದೇ ಬೆಳಿತಾರ ನೋಡ, ಅದಕ್ಕೆ ಬಿಟ್ಟು ಮತ್ತೊಂದು ಏನಾಗಲ್ಲ. ಎಲ್ಲಿತ ನೋಡ್ತಾರೋ ಅಷ್ಟು ಹೇಳ್ತಾರೆ ಮೆಂಕಿತಿನೇ. ಏನು ಮಾಡ್ತಾರೋ ಏನು ಸಿದ್ಧತೆ ಎಲ್ಲ ಏನಾದ್ರು ಮೆಂಕಿತಿನಿ ಹಾಕಿ. ಸೊ ಈಗ ಸುಟ್ಟು ತಿನ್ನೋದೊಂದು ಹೆಚ್ಚಿಗೆ ಅದ ಅಟ್ಟೆದು ಇದರಲ್ಲೇ ಮತ್ತೇನು ಮಾಡ್ತಾರ. ಸೊ ಈಗ ರೊಟ್ಟಿ ಗಿಟ್ಟಿ ಮಾಡ್ತಿರ್ಬೇಕು, ಹಿಟ್ಟಲೇ ಮಾಡ್ತಿರ್ಬೇಕಂತೇನೆ ಕಡೆ ಚಪಾತಿ ರೊಟ್ಟಿ ಮಾಡ್ತಾರಲ್ಲ, ಯಾಕೋ ಡೌಟ್ ಅದರಲ್ಲೇ ಮಾಡ್ತಾರಂತೇಳಿ. ಇಲ್ಲಿ ನೋಡ್ರಿ ಟೊಯೋಟಾ ಟಿ ಟಿ ಅದಲ್ಲ, ಟೊಯೋಟಾ ಟಿ ಟಿ. ಇಲ್ಲಿ ನಮ್ಮ ಕಡೆಗೆ ಏನು ಟೆಂಪೋ ಟ್ರಾವೆಲರ್ವ, ಈಗ ಟೊಯೋಟಾ ಟಿ ಟಿನೇ ಹೆಚ್ಚ. ಟೆಂಪೋ ಟ್ರಾವೆಲ್ ಒಂದೇ ಒಂದು ಟೆಂಪೋ ಟ್ರಾವೆಲ್ ನೋಡಿಲ್ಲ ನಾ, ಹೊಸ್ಸು ಟೊಯೋಟಾ ಟಿ ಟಿ ನೋಡೀನಿ. ಟೊಯೋಟಾ ಟಿ ಬೆಂಗಳೂರು ನೋಡಿದ್ನ ನಾವು, ಕಲಬುರಿ ಯಾಕೆ ಒಂದೊಂದು ಇಳಕ್ಕೆ ಅಲ್ಲಿ ಟೊಯೋಟಾ ಟಿ ಟಿ. ದೊಡ್ಡ ಗಾಡಿ ಇವ ಇಲ್ಲಿ ಇಂಥ ಘಾಟ್ದಾಗ ಅಂದ್ರೂ ಚಲೋ ಚಲೋ ಕಾರ್ಗಳು ಇಟ್ಟರ, ಲ್ಯಾಂಡ್ ಕ್ರೂಸರ ಅವು ಇವು ಸಣ್ಣ ಪುಟ್ಟ ಕಾರೇ ಇಲ್ಲಿ ಇಲ್ಲಿ ನೇಪಾಳದಾಗ. ಎಷ್ಟು ಸೌಕರ್ಯ ಇರ್ಬೇಕು ಅಂತೀನಿ ಮಕ್ಕಳಿಗರು ಫುಲ್ ನೋಡು ಒಂದೊಂದು ಗಾಡಿಗಳು. ಇದು ಪೊಲೀಸ್ ಡ್ರೆಸ್ ನೋಡಿ ಇಲ್ಲಿದು ಹಂಗಾರ ನೇಪಾಳ ಪೊಲೀಸರು ಇವರು. ಸೊ ನೋಡ್ರಿ ಬೇಡಿ ಗಿಡಿ ಎಲ್ಲ ಸದ್ಯಕ್ಕೆ ಇಟ್ಕೊಂಡು ಕೂತಿರ್ತಾರ. ನಮ್ಮಲ್ಲಿ ಅಷ್ಟಾಯ್ತಾ ಯಾರಿಂದ ಓಕೆ. ವ್ಯೂ ಪಾಯಿಂಟ್ ಇತ್ತು, ವ್ಯೂ ಪಾಯಿಂಟ್ ನಿಂತು ಫೋಟೋ ಗಿಟೋ ತೊಗೊಂಡೆವು. ಇಲ್ಲಿ ನೇಪಾಳ ಜೆಂಡಾ ಅದ, ಅದು ನೇಪಾಳ ಜೆಂಡಾ ಎತ್ತಿಬೇಕು. ನಂಬಲ್ಲಿ ಇಂಡಿಯನ್ ಜೆಂಡಾ ಸಿಗ್ದಿದ ನಾವು, ನಿಮ್ಮ ನೇಪಾಳ ದೇಶದ ನಮ್ಮ ಇಂಡಿಯನ್ ಜೆಂಡಾ ಅದ. ಅದಕ್ಕೆಲ್ಲ ಬಟ್ ವ್ಯೂ ಪಾಯಿಂಟ್ ಇತ್ತು, ಪ್ಲೇಸ್ ತೊಗೊಯ್ತು, ಫೋಟೋ ತೊಗೊಯ್ತು, ಎಲ್ಲ ತೊಗೊಂಡು ಅಷ್ಟು ಮಂದಿ ಈಗ ರೈಟ್ ರೆಡಿ ಆಗಿದ್ದು ನಾಟ್ ಹೋಗಮ್ಮಿ. ಟೈಗರ್ ಪಾಡ ಬಲುಪಾಡ ಬಾಲುಪಾಡ ಗೊತ್ತಿಲ್ಲ, ಬಟ್ ಪಾಡದ ಇಲ್ಲೊಂದು ಯಾವುದೋ ಒಂದು. ಓಹೋ ಗುಡ್ಡ ಟೈಮ್ ಇತ್ತು. ಪೋಖ್ರಾ 18 ಕಿಲೋಮೀಟ್ರ್ ರೋಡೇ ಹೋಗಲಿ ಇಲ್ಲಿ. ಎಷ್ಟೇನಪ್ಪ ಸೆಕೆಂಡ ತರ್ಡ ಸೆಕೆಂಡ ತರ್ಡ ಗುಡ್ಡ ಟರ್ನ ಇದರ ಬಸ್ ಲಾರಿ ಎಲ್ಲ ತಿರುಗಾಡ್ತವೆ ಟರ್ನ್ಗಳು ಮಾತಂತರ್ದಾಗ ಫುಲ್ ಮಾತು. ಸೊ ಲೆದರ್ ನೋಡ್ರಿ ವ್ಯೂ ಹೆಂಗದ, ಫುಲ್ ಮಂಜದಾಗ ಪೂರ ಮುಚ್ಚಿಬಿಟ್ಟಂಗೆ ಅನಿಸ್ತದ. ಅಲ್ಲಿ ಹೋಗ್ಬೇಕು ಈಗ ನಾವು, ಇಲ್ಲಿ ಬಿಸಿಲ ಅಲ್ಲಿ ಮಂಜದ ಫುಲ್ಲ.
ಇಲ್ಲಿ ನೋಡ್ರಿ ಫಾಲ್ಸ್ ಎಸ್ ಒಂದು ಎರಡು ಎಸ್ ಲೆಕ್ಕ ಸಿಗಲ್ಲ ಅಷ್ಟು ಫಾಲ್ಸ್ ಇಲ್ಲಿ ಪೂರಾ. ಇವು ಮಾತ್ರ ಸಕ್ಕತ್ ಕಾಣುತ್ತೆ. ಇದು ಗುಡ್ದಾನಿ ಎಲ್ಲ ಏನ್ ಮಾಡ್ತಾವ ಶೀರ ರೊಡಿ ಬಿಟ್ರೆ ಫಾಲ್ಸ್ ಹಂಗೆ ಕಾಣ್ತಾವ. ಫಾಲ್ಸ್ ಫುಲ್ ಇದು ಪೋಖರಾ ಸಿಟಿ. ಇಲ್ಲಿ ನಾಷ್ಟ ಮಾಡ್ಬೇಕಂದ್ರೆ ಇಲ್ಲಿ ಮುಂಜಾ ಹಿಡ್ದು ತುಡಿಕಡೆ ಹೋಟೆಲ್ಗಳು ನಾಷ್ಟ ಏನು ಸಿಗಲ್ಲ. ಅದ ಏನು ಸಿಗ್ಲತ್ತ ಅವ್ರು ನಾಷ್ಟ ಕೇಳಿದ್ರೆ ಏನು ಅಂತ ಕೇಳ್ತಾವ. ನಾವನ್ನ ಟಿಫನ್ ಕೇಳಿದ್ರು ಏನು, ನಾಷ್ಟ ಕೇಳಿದ್ರು ಏನು, ಏನಂತ ಹೇಳ್ಬೇಕಂದ್ರೆ ತಿಳಿಯಲೇ ಇದ್ರಿ. ಸೊ ಇಲ್ಲೊಂದು ಶಿವ ಟೆಂಪಲ್ ಅಥವಾ ಶಿವ ಟೆಂಪಲ್ ಕೊಟ್ಟಿದ್ದೇವೆ. ಶಿವ ಟೆಂಪಲ್ ಅಂದ್ರೆ ಹೆಸರು ಏನೋ ಪುಂಬಿ ಕೊಟ್ಟ ಏನೋ ಅಂದನಪ್ಪ. ಇಲ್ಲಿ ನೇಪಾಳ ಹೆಸರೇ ಒಂಥರ ವಿಚಿತ್ರವ. ಸೊ ಲೊಕೇಶನ್ ಹಾಕೊಟ್ರ, ಲೊಕೇಶನ್ ಹಾಕೊಂಡು ನೋಡಿದ್ದೀನಿ. ಸೊ ಇಲ್ಲಿಂದ ಒಂದು ಸಿಟಿಗೆ ಒಂದು 9 ಕಿಲೋಮೀಟರ್ ಆಗುತ್ತೆ. ಸೊ ನೋಡ್ಕೊಂಬರ್ತೇವೆ ಹೋಗಿ, ಬಟ್ ನಿಮ್ಗೆ ತೋರಿಸ್ತೀನಿ ಹೆಂಗ ಏನು ಸುದ್ದಿ ಅಂತೇಳಿ. ಶಿವ ಟೆಂಪಲ್ಗೆ ಹೋಗ್ಬೇಕು, ಅದಕ್ಕೆ ಈ ಕಡೆ ಹೋಗ್ಬೇಕು, ಹಿಂದಿದೆ ಬರ್ದಂತ ಯಾವ ದೇವ್ರು ಬರ್ದ ಅಂತ ಗೊತ್ತಿಲ್ಲ. ಬಟ್ ಶಿವನ ಫೋಟೋ ಮಾತ್ರ ಕಾಣುತ್ತೆ ಅರ್ಚನದಾಗ. ಬರ್ರಿ ಫುಲ್ ಟೇಕ್ ಅದಲ್ಲಿ ನೋಡ್ರಿ ಹಂಗದ ಕಡಿ ಫುಲ್ ಕಡಿ ಇರೋದು. ಇವ್ರು ಮಹಾದೇವ್ ಅಂತಾರೆ, ಮಹಾದೇವ್ ಪರಮಾತ್ಮ ಗೊತ್ತಾಗಲ್ಲ ಮಹಾದೇವ್. ಅದೇ ಟೈಗರ ಪೂರನಾಗೆ. ಸೊ ಇಲ್ಲಿ ನೋಡ್ರಿ ಹೆಂಗಂತ ವ್ಯೂ. ಇಲ್ಲಿದು ಫುಲ್ ಮ್ಯಾಗ ಹಿಡಿದು ಗುಡ್ಡದ ನೀರ ಒಂದು ಹೊಲ್ದ ತೊಗೊಂಡು ಒಂದು ಹೊಲ್ದಾಗ ಒಂದು ಹೊಲ್ದಾಗ ಒಂದು ಹೊಲ್ದಂಗೆ ಸ್ಟೆಪ್ ವೈಸ್ ನೀರು ಯೂಸ್ ಮಾಡ್ತಾರೆ ಹೊಲ್ದಂದು. ಸೊ ಬೈ ಇದರ ಓ ಶಿವ ಶಾಪ್ ಕಾಯ್ ಹಾಂ ಚಲೋ ಚಲೋ ತುಂಬ ಸಾಧ ಚಲೋ. ಸೊ ಇಲ್ಲಿಂದ ಫುಲ್ ಹೈಟಿಗೆ ಅದ ನೋಡ್ಕೋತ ಹೋಗ್ಬೇಕು. ಇಲ್ಲಿ ಇನ್ನೊಂದು ಹೆಂಗಂದ್ರೆ ವ್ಯೂ ಪಾಯಿಂಟ್ ನೋಡ್ರಿ ಹೆಂಗೆ ಕಾಣ್ತದೆ. ಇಲ್ಲಿ ಫುಲ್ ಮೌಂಟೇನ್ ಪೂರ ಕಾಣ್ತದೆ, ಮೌಂಟೇನ್ ಪೂರ ಮೌಂಟೇನ್ ಕೆಳಗಿಂದ ಕೆರಿ ಏನದ ಅದು ಲೇಕ್ ಎಲ್ಲೇ ದೇವಿ ಗುಡಿ ಇದ್ದಂಗೆ ಅದ. ಅಲ್ಲೂ ಹೋಗ್ಬೋದು. ಫಸ್ಟ್ ಶಿವ ಟೆಂಪಲ್ಗೆ ಹೋಗ್ರಾಮಿ ಬರ್ರಿ. ಎಂಟ್ರೆನ್ಸ್ ಕಮಾನ್ ವರ್ಕ್ ಮಾಡೋದು ಏನೋ ಶಿವ ಏನಾದ್ರೆ ಬಸವಣ್ಣ ಬಸವಣ್ಣದ್ರಲ್ಲಿಂದ ಪರಮಾತ್ಮ ಮೂರ್ತಿ. ನಮ್ಮ ಮುಡಸರ್ ಹಂಗೇನಿಲ್ಲ ಇಲ್ಲಿಕ್ಕೆ ಭಾರಿ, ನಮ್ಮ ಮುಡಸರ್ದ ಭಾರಿ ಅದ. ಇದಕ್ಕೆ ಬೆಸ್ಟ್ ನಮ್ಮ ಮುಡಸರ್ದಾಗೆ ಅದ ದೊಡ್ಡದು. ಪುಮ್ದಿನ ಟೆಂಪಲ್ ಮ್ಯಾನ್ ನಿಂತು ನೋಡ್ರೆ ಇಡೀ ಪೋಖರಾ ಸಿಟಿ ಪೂರ ಕಾಣುತ್ತದೆ. ಇಲ್ಲಿದು ಮೂರ್ತಿ ಎದುರುಗಡೆ ಅದು ಮೂರ್ತಿ ಎದುರ ಹೆಂಗದ ಅಂದ್ರೆ ಈಗ ನೋಡ್ರಿ ವ್ಯೂ ಕಾಣ್ತದ. ಸೊ ಮೂರ್ತಿ ಎದರ ಏನ್ ಮಾಡ್ರಿ ಲಿಂಗದು ಒಂಥರ ಚಲೋ ಮಾಡ್ರದಲ್ಲ ಹೈಟಿಗದ ಫುಲ್ ನೇ ಪೋಖರ ಸಿಟಿ ಕಾಣ್ತದ. ಹೋಗೋ ನೋಡ್ರಿ ಇದು ಹೈಟಿಗೆ ಅರ್ಧ ಮನುಷ್ಯಾಗ ಹಾಕೋ ಮನುಷ್ಯ ಅದಂಗೆ ಆಗುತ್ತದ ಅಂದ್ರೆ ಟೆಂಪಲ್ ಅದ. ಇಲ್ಲಿ ಯಾವಾಗದ ಗೊತ್ತಿಲ್ಲ, ಹಿಂಗ ಬರ್ದ್ರೆ ತೇಲ್ ನಮಗೆ ಇಲ್ಲ ಡನ್ ನೋಡ್ರಿ. ಬಂದಿಲ್ಲ ಅಂದ್ರೆ ಆ ಕಡೆ ಬರ್ರಿ ನಾವು. ಓಂ ಶ್ರೀ ಶರಣ ಮಹಾರಾಜ್ ಕೀ ಜೈ. ಶ್ರೀ ಸದ್ಗುರು ಶರಣ ಬಸವೇಶ್ವರ ಮಹಾರಾಜ್ ಕೀ ಜೈ. ಬಸವ ಮಿತ್ರ ಮಂಡಳಿಯಿಂದ ನೇಪಾಳ ಜೈ. ಎಲ್ಲ ನಮಸ್ಕಾರ, ನನ್ನ ಹೆಸರು ರಮೇಶ್ ಕುರಿ ಅಂತ ಅಂದ್ಬಿಟ್ಟು. ನಾ ಮೊದಲು ಸಣ್ಣವಿದ್ದಾಗ ಶಾಲಿ ಹೋಗಲಿಕ್ಕೆ ಅನಿಸ್ತಿದ, ಈಗ ನೋಡ್ರಿ ಇಂಟರ್ನ್ಯಾಷನಲ್ ರೈಡ್ ಅದು ಬೈಕ್ ಮೇಲೆ ಬರ್ಬೇಕು ಸುಮ್ಮನೆ ಆಗಲ್ಲ ನೋಡ್ರಿ. ಎಲ್ಲ ನೇಪಾಳ. ಸೊ ನಮ್ಮ ರಮೇಶ ಶಾಲಿ ಹೋಗ್ಲಿಕ್ ಅನಿಸ್ತಿದ ಮೊದಲ, ಈಗ ನೇಪಾಳ ತನಕ ಬಂದಾನ ಗಾಡಿ ಮ್ಯಾಗ ಅದಕ್ಕೆ ಭಾಳ ಖುಷಿ ಅದಂಗೆ ಕಾಣುತ್ತೆ ಗಡಿಗೆ. ಸೊ ಈಗಂತ ಧೈರ್ಯ ಬಂದಂಗೆ ಕಾಣುತ್ತೆ ಮೊದಲು ಅಂಜದಕ್ಕೆ ಈಗಿನಕ್ಕೆ. ಸೊ ಈಗ ಇಂಟರ್ನ್ಯಾಷನಲ್ ರೈಡ್ ಬಂದಲ್ಲ ಅದಕ್ಕೆ ದಪ್ಪ ಧೈರ್ಯ ಹಚ್ಚಿಗೆ ಬಂದದು. ಪಾರ್ವಳಕ್ಕಿಂತ ಪಾರ್ವಳಿ ನಮ್ಮ ಸರು ಪೂರಾ ಪಾರಪಟ್ಟಿಗಿಂತ ಪಾರ ಮಾಸ್ತರ್ ಮಾತು ಪ್ರೊಫೆಸರ್ ಹ್ಯಾಂಗಾಗ್ಯಾರು ಏನ್ ಸುದ್ದು ಈಗ ಫೇವ್ ಲೇಕ್ ಅಂತ ಒಂದು ಲೇಕ್ ಅದ ಬೋಟ್ ಹೌಸ್. ಅದು ನೇಪಾಳ ಏನು ಪೂರ ನಮ್ಮ ಊರು ಕಲಬುರಗಿ ತಿರ್ಗ ತಿರ್ಗಾಡತ್ತೆ ನಾವು ನೇಪಾಳದಾಗ. ಯಾ ಮಗ ಕೇಳಂಗಿಲ್ಲ ಹೇಳಂಗಿಲ್ಲ ಹೇಳಂಗಿಲ್ಲ ನಮಗಿಲ್ಲ. ಸೊ ಇಲ್ಲೊಂದು ಲೇಕ್ ಅದ
ಫ್ಯೂಲ್ ಲೇಕತ ಹೆಸರದ ಫ್ಯೂಲ್ ಲೇಕೋ ಫ್ಯೂಲ್ ಲೇಕೋ ಗೊತ್ತಿಲ್ಲ ಒಟ್ಟದ ಆ ಲೇಕ್ ನೋಡಕ ನಾವು ಹೊಂಟಿದ್ವಿ ಬೋಟ್ ಸರ್ ಲೇಕ್ ಇದರಿ ಥ್ಯಾಂಕ್ ಯು ಸರ್ ಲೇಕ್ ಈ ಕಡೆ ಅಂತ ಪೊಲೀಸರು ಕೇಳಿದ್ರು ಆರಾಮ ಹೋಗಂದ್ರೆ ಬಂದೆ ಈ ಕಡೆ ಲೇಕ ಇಲ್ಲಿಂದ ಯಾವ ಕಡೆ ಹೋಗ್ಬೇಕು ಇಲ್ಲಿಂದ ಸೀದಾನೆ ಹೋಗ್ಬೇಕು ನಾವು ಸೀದಾ ತಿರ್ಬೇಕು ಲಚ್ಚಾಮಿ ನಮಗೂರಿ ಕೋನ ಎಲ್ಲ ಬಂದಿದ್ದು ಗಾಡಿ ಎಲ್ಲರ ಹತ್ತಿರತ್ತ ನಾವು ಹಚ್ಚುತ್ತಿದ್ವು ಸೊ ಬರ್ ಹಾಂ ಇದೇ ಹೇಳಿ ನೋಟ್ ಆಗ್ಯಾರ ಇನ್ನೊಂದು ಇದರಾಗ ಇನ್ನೊಂದು ಆ ಡಬಲ್ ಸೆನ್ಸ್ ಅದು ನೋಡಿ ನಾ ಫ್ಯೂ ಲೇಕ್ ಅಂತಾರೆ ಅದಕ್ಕೆ ಆ ಲೇಕಿ ಫೋಟೋಸ್ ನೋಡಕ್ಕೆ ಬಂದಿದ್ದು ನಾ ಆಡಬೇಕು ಅಂದ್ರೆ ಹಂಗ ನೀರಾಗ ಆಡೋದು ಎಷ್ಟು ಎಲ್ಲ ಕೇಳಮ್ಮಿ ನಮ್ಗೆ ಇಂಡಿಯಾದವ್ರಿಗೆ ಅಂದ್ರೆ ಹೆಚ್ಚಿಗೆ ಇರ್ತದೆ ರೊಕ್ಕ ಅವರು ನೋಡಮ್ಮ ಹ್ಯಾಂಗ ಅಂತಾರ ಹೇಳಿ ಯಸ್ ಟೆಲ್ ಮಿ ಯಸ್ ಇಂಡಿಯನ್ ಮನಿ ಅಂದ್ರೆ ಸೋಲೋ ಬೋಟ್ ತೊಂದ್ರೆ 500 ನೇಪಾಳಿ ಮನಿ ಅಂದ್ರೆ 770 ಇಲ್ಲಿ ಟೆಂಪಲ್ ಅದ ಅಂತ ಟೆಂಪಲ್ ಕಡೆ ಹೋಗಿದ್ರೆ ಒಂದ್ ತಾಸ್ ತೊಗೊಂಡ್ ತಿರ್ಗಾಡ್ ಬರ್ತಾರತ್ತ ಇಲ್ಲಿಕ್ಕೆ ಈ ಸಡಕ್ ಹೋಗ್ತೀವ ಅಂದ್ರೆ ಈ ಸಡಕ್ ಒಂದ್ ತಾಸ್ ತೊಗೊಂಡ್ ಬರ್ತಾರ ಈ ಸಡಕ್ ಎಲ್ಲಿ ಹೋಗ್ಬೇಕು ಈ ಸಡಕ್ ಬೇರೆ ಜಾಗ ಅದ ಅಂತ ಹೇಳ್ತಾರ ಈ ಸಡಕ್ ಏನ್ ಮಾಡ್ರಿ ಇಲ್ಲಿ ಬಾ ನಾ ಟೋಟಲ್ ಲಿಸ್ಟ್ ಅದ ಸೋ ಟೆಲ್ ಮಿ ಒನ್ ಈಗ ಬೋಟ್ದಾಗ ಹೋಗ್ಬೇಕಂತ ರೆಡಿ ಆಗಿದ್ದೆವು ಎಲ್ಲರೂ ನೋಡ್ರಿ ಶಿಸ್ತ ಸೇಫ್ಟಿ ಜಾಕೆಟ್ ಹಾಕೊಂಡು ರೆಡಿ ಆಗ್ಯಾರ ಸೇಫ್ಟಿ ಜಾಕೆಟ್ ಹಾಕೋದು ಹಂಗ್ರೆ ಇಲ್ಲಿ ಇವ್ರು ಸ್ಟೈಲಿಶ್ ಆಗಿ ಫೋಟೋ ತೊಗೊಂಡ್ರೆ ಬೋಟ್ನಾಗ ಇವ್ರೇನು ಬೋಟ್ ಎಂಜಾಯ್ ಮಾಡ್ಕೊಂಡಿಲ್ಲ ಇಲ್ಲಿ ಯಾರು ಮಂಕೊಂಡವ ಸ್ವಾಹ ಇಲ್ಲಿ ನೋಡ್ರಪ್ಪ ಫೋಟೋ ಶೂಟಿಗೆ ಪ್ರೀ ವೆಡ್ಡಿಂಗ್ ಹೊಂಟಂಗೆ ಹೊಂಟದ ಇವರೆಲ್ಲ ನೀವು ಹೋಗಲ್ಲ ಹಾಂ ಸೇಫ್ಟಿ ಸೇಫ್ಟಿ ಹಾಕೋಬೇಕಲ್ಲ ಕೊಳ ಬಿದ್ದರೂ ಮಾಡ್ರಿ ನೀ ಶಾಡಕ್ಕೆ ಬರ್ತದೆ ಈಸಲು ಬಂದರು ನೋಡಕ್ಕೆ ಬರಲ್ಲ ಸುಮ್ಮನೆ ಆಮೇಲೆ ಹೋದಾಗ ತೆಗಿಲಿಕ್ಕೆ ಬೇಕಲ್ಲ ಕೊಂಡಿ ಆಗಿ ತೆಗಿಲಿಕ್ಕೆ ರೀ ಅದಕ್ಕೆ ಇದೆಲ್ಲ ನಮ್ಮ ವಾಯ್ಸ್ ರೆಡಿ ಆಗ್ಯಾರ ಪೂರ ವಸ್ತು ಮಂದಿ ಇಲ್ಲ ಅರ್ಧ ಮಂದಿ ರೆಡಿ ಆಗ್ಯಾರ ಅರ್ಧ ಮಂದಿ ಅಲ್ಲೇ ಲಗೇಜ್ ಬರ ಕೂತಾರ ಬರಲ್ಲಂತವ್ರು ಸೊ ತೊಗೊಂಡ್ರೆ ನಮ್ಮದು ಇದೇ ನಮ್ಮ ಬೋಟ ಬರಲ್ಲಪ್ಪ ಅದಲ್ಲಿ ಬರೋ ಸೊ ನಮ್ಮ ಬೋಟ್ನಾಗ ಪೈಲ ನಾವು ಒಳಗೆ ಹೋಗಿ ನಿಂದಿರ್ತೀನಿ ಸೊ ನಾ ಫಸ್ಟ ಒಳಗೆ ಕೂತ ಇಲ್ಲಿ ಪೆಡಲ್ ಹೊಡಿಬೇಕು ಪೆಡಲ್ ಹೊಡೆದ್ರೆ ನಂಗೆ ಕಾಲು ನೋಸ್ತವ ನಾವು ಅಲ್ರಿ ಇಲ್ಲಿ ನೋಡ್ರಿ ಹೊಸ ಮಂದಿ ಹೊಂಟ್ರ ಬೈಕ್ನ ಬೋಟ್ನಾಗ ಬರ್ರಿ 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 ಎಲ್ಲ ವಾಡಿ 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 ಕಲಬುರ್ಗಿ ವಾಡಿ ಪೆಡಲ್ ಮಾರ್ನ ಹಾಂ ಮಾರ್ನ ತುಂಬ ಬೈಟ್ ತುಂಬ ಬೈಟ್ನ ತುಂಬ ಬೈಟ್ನ ತುಂಬ ಮಾರ್ನ ಮಾರ್ಕೆ ನಮ್ ನಮ್ ಹೊಡಿ ಹೊಡೆದಿದ್ದು ಸೊ ನೋಡ್ರಿ ಬೋಟ ಎಲ್ಲರೂ ಕುತ್ತಿ ಪೆಡಲ್ ಹೊಡಿತಾರ ನೇಪಾಳದ ಬೋಟ್ ರೈಡ್ ಮಾಡುತ್ತೋ ಬೋಟ್ ರೈಡ್ ನೋಡ್ರಿ ಫುಲ್ ಹ್ಯಾಂಗ್ ಅದ ಅಗ್ದಿ ಮಸ್ತ್ ಫುಲ್ ಎಲ್ಲ ನಾವು ಅಂದ್ರೆ ಅಷ್ಟು ಜನ ಬರಲಿಲ್ಲ ಅರ್ಧ ಜನ ಬರಲಿಲ್ಲ ನಾವು 8 ಜನ ಬಂದೆವು 8 ಜನ ಇಲ್ಲೊಂದು ದೇವಸ್ಥಾನ ಅದ ನೀರಾಗೇನೋ ಅದು ಆ ದೇವಸ್ಥಾನಕ್ಕೆ ಹೊಂಟಿದ್ದೆವು ಸೊ ಇಲ್ಲಿ ಎಲ್ಲರೂ ಮತ್ತೆ ಫೋಟೋ ಶೂಟ್ ಅದ ಮಾಡೋರೆ ಇಲ್ಲ ಅದಕ್ಕೆ ನಮ್ಮ ಪಾಳಿಗುಂಡ ಪಾಳಿಗುಂಡ ಹಚ್ಚಾರ ಇಲ್ಲಿ ಪಾಳಿಗುಂಡ ಪಡೆದುಕೊಳ್ತಾರ ಇಲ್ಲಿ ಫಸ್ಟ್ ಎಂಜೆ ಆಯಿತು ಟೈಗರ್ ಆಯಿತು ಈ ಚೇತನ ಇವು ಅಂದ್ರೆ ಟೈಮ ಏ ಹೊಡ್ರಿ ಜಲ್ದಿ ಹೊಡ್ರಿ ರೊಕ್ಕ ಕೊಡಲ್ಲ ನಿಮಗ ಹಾ ಪಗಾರ ಕೊಡಲ್ಲ ನಿಮಗೆ ಹಾಕ್ರಿ ನಿಮ್ಮ ಕಡಿಲಿ ಹೊಡ್ರಿ ಅದ್ರಾಗ ಒಬ್ಬ ನಮ್ಮ ಮನುಷ್ಯನ ಒಬ್ಬ ಅವರ ಸುಂದನ ಟೆಂಪಲ್ ಕೊಂತ ಇದೆ ತಾಲ್ ಬರಾಯಿ ಮಂದಿರ್ ಸೊ ಈ ಟೆಂಪಲ್ ಏನದ ಕಾಲ್ ಬರಾಯಿ ಅಂತ ಈ ಕಾಲ್ ಬರಾಯಿ ಟೆಂಪಲ್ ಬಂದಿದ್ದೆವು ಇದು ಕಾಲ್ ಬರಾಯಿ ಅಂದ್ರೆ ಏನು ಕಾಲ್ ಬೈರವ ಏನು ಯಾವುದೋ ಗೊತ್ತಿಲ್ಲ ಸೊ ನಮಗೆ ಗೊತ್ತಿಲ್ಲ ಬಟ್ ದೇವ್ರ ಅಂದ್ರೆ ಕಲಾಸ ನಾವು ಬಂದ್ಬಿಡ್ತೇವೆ ಕಾಲ್ ಬರಾಯಿ ಟೆಂಪಲ್ ದೇವ್ರ ಹೆಸರು ಅಷ್ಟೇ ಇರೋದು ಓಹ್ ನಮ್ಮ ಗಣಪತಿ ಅವರಲ್ಲ ನಮಸ್ಕಾರ ರೀ ಗಣೇಶ್ ಬಾಬಾ ಇರತ್ತಾನೆ ಮುಗಿದೈತ್ರಿ ಸೊ ಈ ಗಣಪತಿ ಗುಡಿ ಇದೆ ಗಣಪತಿ ಗುಡಿ ಊದಿನ ಕಡೆ ಎಲ್ಲ ಹಚ್ಚುತ್ತಾರ ಇವು ಮೋಸ ಮುಂದೆ ನಾವು ಮಾತಾಡೋಣ ಪರೇಶಾನ ಆಗ್ತಾರೆ ಇವ್ರಿ ಆ ಭಾಷೆ ಮಾತಾಡ್ತಾಳೆ ಇಂಡಿಯನ್ ರುಪೀಸ್ ನೋಡ್ರಿ ಇಂಡಿಯಾದ 20 ರೂಪಾಯಿ ಹಾಕ್ಯಾರ ಯಾರು ಹಾಕ್ಯಾರೋ ಗೊತ್ತಿಲ್ಲ ಒಟ್ಟು ಹಾಕ್ಯಾರ 20 ರೂಪಾಯಿ ಇಂಡಿಯಾದು ಸೊ ಇದು ಹೆಣ್ಣು ದೇವ್ರದು ಹೆಣ್ಣು ಕಾಲ್ ಬರಾಯಿ ಕಾಲ್ ಬರಾಯಿ ಕಾಲ್ ಬರಾಯಿ ನಮ್ಮ ಇಂಡಿಯಾ ಸೇ ಯೂಟ್ಯೂಬರ್ ಇಂಡಿಯಾ ಸಾ ಯೂಟ್ಯೂಬರ್ ಅಂಬ ಇದರ ಪೋಖ್ರಾ ಫಸ್ಟ್ ಪೋಖ್ರಾಯ ಸೆಕೆಂಡ್ ಈಗ ಕಾಠ್ಮಂಡು ಜನ ಮುಕ್ತಿನಾಥ್ ನಗ ಥೋಡಾ ರೋಡ್ ಓ 4 ದಿನ ಕಲೆ ಹಮ್ ಕರ್ನಾಟಕ ಇಂಡಿಯಾ ಸೇ ಓಕೆ ಥ್ಯಾಂಕ್ ಯು ಹಾಂ ಪೈಲಿ ಬಾರ್ ಫಸ್ಟ್ ಬಾರ್ ಸೊ ಮಾಡಿದೆವು ದರ್ಶನ ಮಾಡಿದೆವು ಸೊ ಎಲ್ಲ ಏನೋ ಇದೆಲ್ಲ ಕೊಟ್ಟರು ಅವ್ರವ್ರದ್ದು ಹೆಣ್ಣು ದೇವ್ರು ಆ್ಯಕ್ಚುಲಿ ಸೊ ಕಾಲ್ ಬಾರ ಟೆಂಪಲ ಮಸ್ತ್ ಸುತ್ತ ನೀರ್ದ ನಡಬರ್ಕ ದೇವ್ರ ಗುಡಿದೆಲ್ಲ ಭಾಳ ಅಟ್ರಾಕ್ಷನ್ ಅದ ಒಂಥರ ಇಲ್ಲಿ ನೋಡ್ರಿ ಇದು ಸುತ್ತ
ಸುತ್ತ ಟೆಂಪಲ್ ಅಲ್ಲಿ ಮೀನಾ ನೋಡ್ರಿ. ಓ ಓ ಮೀನಾ ಹೆಂಗೆ ಸೋಲಿ ಸೊ ಇಲ್ಲಿ ಫಿಶ್ ನೋಡ್ರಿ ಸೊ ಕಾಣಿಸ್ತಾವ ಇಲ್ಲ ಗೊತ್ತಿಲ್ಲ ನನಗೆ ಕಾಣ್ತಾವ ಬರು ಲೈವ್ ಬಂದಾರ ಯಾವ ಫುಲ್ ಶ್ರೀಮಂತ ಯಾಕಂದ್ರೆ ನೇಪಾಳದಾಗ ಲೈವ್ ಬರ್ಬೇಕಂದ್ರೆ ಭಾಳ ಶ್ರೀಮಂತ ಜೊತೆ ಬರ್ತಾರತ್ತ ಯಾಕಂದ್ರೆ 20 GB ಐದ್ನೂರು ಕೊಡ್ಬೇಕು ಅದಕ್ಕೆ ಲೈವ್ ಬಂದಾರ ಅಬಾವ ಶ್ರೀಮಂತ ಅತಿ ಶ್ರೀಮಂತ ಇವನು ರೈಡರ್ ಐತ ನಾವು ಲೈವ್ ಬರ್ಬೇಕಂದ್ರೆ ನೆಟ್ ಲೆಕ್ಕ ಹಾಕಿ ಲೈವ್ ಹೊಂಟಿದ್ದೆ ನಾವು ಇವರು ಲೈವ್ ನೋಡಿ ಫುಲ್ ಹಂಗೆ ಬರ್ತಾರ ವಾ ಗ್ರೇಟ್ ಪರ್ಸನ್ ಇಲ್ಲಿ ನೋಡ್ರಿ ಆ ಸೈಡಿನ ನೀರವ ಈ ಸೈಡಿನ ನೀರವ ಫುಲ್ ನಾಲ್ಕು ಸೈಡ್ ಹತ್ತಿನಲ್ಲ ಫುಲ್ ನೀರು ಅಂತೂ ಒಂಥರ ಮಸ್ತ್ ಅದ ಚಲೋ ಅದ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇದು ಸುತ್ತ ನೀರಾಗಂದು ಒಂದೊಂದು ಬೋಟ್ಗಳು ನೋಡ್ರಿ ಎಲ್ಲ ಎಷ್ಟು ಈವ್ನಿಂಗ್ ಎಲ್ಲ ಎಷ್ಟು ಮಂದಿ ಈ ದೇಶದವರು ಹೊರಗಿನ ದೇಶದವರು ಎಲ್ಲ ಬರ್ತಾರೆ ಸೊ ನೇಪಾಳದು ಫ್ಲ್ಯಾಗ್ ಇದು ಅವಿ ಆಚೆ 15 ಮಿನಿಟ್ ನಾವು ಸೊ ನಮ್ಮ ಬೋಟ್ ಡ್ರೈವರ್ ಕರ್ಲಿತ್ತಾನ ಬಾಬಾ ಅಂತೇಳಿ ಈಗ ಬೋಟ್ ರೆಡಿ ಆಗ ದರ್ಶನ ಮಾಡಿ ಬಂದು ಎಲ್ಲ ಮಾಡೋದು ಒಳ್ಳೇದು ಮಾಡೋದು ಎಲ್ಲರಿಗೆ ನಮ್ಮ ರೈಡ್ ಪೂರ ಕಂಪ್ಲೀಟ್ ಮಾಡು ಸೊ ಹಿಂಗೆ ಮುಂದಿನ ಹೆಚ್ಚಿಗೆ ಮಾಡ್ರ ಕೇಳ್ತೀನಿ ಸೊ ನಮ್ಮೆಲ್ಲ ಪಾರ್ಟ್ನರ್ಸ್ಗಳು ಕೂತಾರ ಆಲ್ರೆಡಿ ನಾನು ಸಲ ವೇಟಿಂಗ ಕೇ ಅಂದರ ಚಡ್ನ ಶುಭ ಕೇಳಿದ ಮಧ್ಯ ಮಾಡೋಲ್ಲ ಹಂಗದ ನೋಡ್ರಿ ಹೌದ ಈಗ ಟರ್ನ್ ಮಾಡತ್ತ ನಮ್ಮ ಬೋಟ ದೇವತಂಟನಲ್ಕತ್ತು ಬಾಯ್ ಬಾಯ್ ಭೈರವ ದೇವಿ ಸೊ ನಮ್ಮ ಸ್ಟಾಪ್ ಬಂತು ದೇವ್ರಿಗೆ ಹೋಗ್ಬಂದು 200 ರೂಪಾಯಿ ಕೊಟ್ಟು ಬೋಟ್ನಾಗ ದೇವ್ರಿಗೆ ಹೋಗ್ಬಂದು ಸೊ ಬಂದೆವು ಸೊ ನಮ್ಮ ಗಡಿಗಳು ಬಂದ್ರೆ ಬರಲಿಲ್ಲ ಇಲ್ಲಿ ಅವಾ ಶೆಟ್ಟಿಗಾರು ಇವರು ಅಲ್ಲಿ ವಿಷ್ಣು ಗಾರು ಅಲ್ಲಿ ಸಿದ್ಧಾರ್ಥ ಗಾರು ಅಲ್ಲಿ ವಿಶ್ವ ಗಾರು ಅಲ್ಲಿ ನೋಡ್ರಿ ಹ್ಯಾಂಗ ಆಗ ತಿಪ್ಪೆ ಅಲ್ಲಿ 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿ ಬಟ್ಟಿ ಮಾಡ್ದ್ರ ಹೊಸ ಬಟ್ಟಿ ಮಾಡ್ದ್ರೆ ಸಕ್ಕ ಬರ್ತಾವ ಅಂತಿ 1 ಲಕ್ಷ ಬರ್ತಾವ 34 ಸಾವಿರ ಲಕ್ಷ ಬರ್ತಾವ ಒಂದು ಎಲ್ಲ ಬೂಟ ಜಾಕೆಟ್ ಪ್ಯಾಂಟ್ ಎಲ್ಲ ಮಾಡ್ದ 1 ಲಕ್ಷ ಮ್ಯಾಗ ಬರ್ತಾವ 2 ಲಕ್ಷ ಬರ್ತಾವ ಟ್ಯಾಂಕ್ ಬ್ಯಾಗ ಎಲ್ಲ ಮಾಡ್ದ ಈಗ ಇದು 3 ಲಕ್ಷ ರೂಪಾಯಿ ಬ್ಯಾಗ್ ನಮ್ಮ ಟೈಗರ್ ಅಂದು ಈ ಟೈಗರ್ ಅಂದ್ರೆ ಏನು ಟೈಗರ್ ತೋಟ ಏನು ಒಳಗೆಲ್ಲ ಹಿಡಿದೆ ಸೊ ಈಗ ಒಬ್ಬ ಬೋಟ್ನ ಬಂದ ಈಗ ಕಟ್ಮಂಡ್ ಹೋಗ್ಬೇಕು ಓಕೆ ಬಾಯ್ ಮುಂದೆ ಸಿಗ್ತೀನಿ ಮತ್ತೆ ಆಮ್ಯಾಗ ಓಕೆ ಅಲ್ಲಿ ಜನ ಬಾಯ್.